ಗಂಟ್ಲಲ್ಲಿ ಕಿರಿಕಿರಿ, ಸ್ವಲ್ಪ ವಾಯ್ಸ್ ಬದಲಾಗುತ್ತೆ. ಕಾದ್ ಆರಿಸ್ಬಿಟ್ಟು ಮನೆ ಮಂದಿ ಎಲ್ಲ ನಾವು ಅದನ್ನೇ ಕುಡಿತೀವಿ, ಪ್ಲೇನ್ ಸಾಲ್ಟ್ ವಾಟರ್ ಗಾರ್ಗಲ್. ಅಯ್ಯೋ ಬಿಸಿನೀರು ಕುಡೀರಿ, ಅಯ್ಯೋ ಬಿಸಿನೀರು ಸ್ವಲ್ಪ ಜೇನುತುಪ್ಪ ಹಾಕೊಂಡು ಕುಡಿದು ಬಿಡಿ, ಒಂದು ಫೈನ್ ಬ್ಲೆಂಡ್ ಮಾಡ್ಕೊಳಿ. ಆರೋಗ್ಯಕ್ಕಿಂತ ಮಿಗಿಲಾದಲ್ಲಿ ಯಾವುದು ಇಲ್ಲ ಅಲ್ವಾ. ಸ್ನೇಹಿತರೆ ನಮಸ್ಕಾರ. ಕರ್ನಾಟಕ ಟಿ ವಿಯ ಸಮಸ್ತ ವೀಕ್ಷಕರಿಗೆ ಇವತ್ತು ಏನಪ್ಪ ವಿಷಯ ಹೇಳ್ತೀನಿ ಅಂತಕ್ಕಂಥ ಒಂದು ಜಿಜ್ಞಾಸೆ ಇದೆ ಅಲ್ವಾ. ನಾವು ಅನೇಕ ಕಂತುಗಳಿಂದ ಮನೆ ಮದ್ದಿನ ಮುಖಾಂತರ ನಮ್ಮ ಆರೋಗ್ಯವನ್ನು ಹೇಗೆ ಸುಧಾರಿಸ್ಕೊಳ್ಬೋದು ಅಂತಕ್ಕಂಥ ನಿಟ್ಟಿನಲ್ಲಿ ಚಿಂತನೆಗಳನ್ನು, ಅಂಶಗಳನ್ನು ಬೆತ್ತರಿಸ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಇವತ್ತು ಯಾವುದ್ರ ಬಗ್ಗೆ ಮಾತಾಡ್ತೀವಿ ಅಂತಕ್ಕಂಥ ಒಂದು ಕುತೂಹಲ ನಿಮ್ಮಲ್ಲಿ ಇರಬೇಕಲ್ವಾ. ವಾತಾವರಣನೂ ಹಾಗೇ ಇದೆ. ಯಾವುದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಗೊತ್ತಾ? ಸೋರ್ ಥ್ರೋಟ್, ಗಂಟ್ಲಲ್ಲಿ ಕಿರಿಕಿರಿ, ಒಂಥರ ಇರಿಟೇಷನ್ನು, ಒಳಗಡೆನೇ ಕೆರೆದಂಗೆ ಆಗುತ್ತೆ, ಒಂಥರ ನವೆ ಬರುತ್ತೆ, ಸ್ವಲ್ಪ ವಾಯ್ಸ್ ಬದಲಾಗುತ್ತೆ. ಪ್ರತ್ಯಕ್ಷತಃ ಅಲ್ಲ, ದೂರವಾಣಿಯಲ್ಲಿ ಮೊಬೈಲಲ್ಲಿ ನೀವು ಯಾರ ಜೊತೆ ಮಾತಾಡಿದಾಗ ಯಾಕೆ ಹುಷಾರಿಲ್ವಾ, ಗಂಟ್ಲು ಕೆಟ್ಟಿದ್ಯಾ ಅಂತಕ್ಕಂಥ ಮಾತು ಹೇಳ್ತಾರೆ. ಆ್ಯಂಡ್ ವಾಟ್ ಈಸ್ ಬೀನ್ ಗಿವನ್ ಫ್ರೀ ಇನ್ ದಿಸ್ ವರ್ಲ್ಡ್ ಈಸ್ ಅಡ್ವೈಸ್. ನಿಮ್ಮ ವಾಯ್ಸ್ ಒಂಚೂರು ಚೇಂಜ್ ಆದ ತಕ್ಷಣ ಅದರಲ್ಲೂ ಪುಕ್ಸಟ್ಟೆ ಅಡ್ವೈಸು ಭಾಳ ಬೇಗ ನಿಮಗೆ ಸಿಗ್ತಾ ಹೋಗುತ್ತೆ. ಅಯ್ಯೋ ಬಿಸಿನೀರು ಕುಡೀರಿ, ಅಯ್ಯೋ ಬಿಸಿನೀರು ಸ್ವಲ್ಪ ಜೇನುತುಪ್ಪ ಹಾಕ್ಕೊಂಡು ಕುಡಿದು ಬಿಡಿ, ನೀವು ಅದನ್ನು ಮಾಡಿ ಇದನ್ನು ಮಾಡಿ, ಫಿಲ್ಟರ್ ವಾಟರ್ ಕುಡೀರಿ, ರಿವರ್ಸ್ ಆಸ್ಮೋಸಿಸ್ ಕುಡೀರಿ, ರೈಲ್ವೆ ಡಬ್ಬದೆಲ್ಲ ನೀರು ಕುಡಿದು ಬಿಟ್ರಾ, ಬಾವಿ ನೀರು ಕುಡಿದು ಬಿಟ್ರಾ, ಹೋಟ್ಲಲ್ಲಿ ಮಾಮೂಲಿ ಲೋಟದಲ್ಲಿ ನೀರು ಕುಡಿದು ಬಿಟ್ರಾ, ಹೀಗೆ ಅನೇಕ ವಿಧವಾದಂತಹ ಪ್ರಶ್ನೆಗಳು, ತಮ್ಮದಂತಹ ರೀತಿಯಿಂದ ಉತ್ತರಗಳು ಕೂಡ ನಿಮಗೆ ಬೇಕೋ ಬೇಡವೋ ಅದು ಥರಾಕರವಾಗಿ ಬರ್ತಾ ಇರತಕ್ಕಂಥದ್ದು ಸಹಜವೇ ಸರಿ. ತುಂಬ ಎಚ್ಚರಿಕೆಯಿಂದ ಯಾರ ಅಡ್ವೈಸನ್ನು, ಅಡ್ವೈಸ್ ಕೊಡೋರು ಯಾರು ಅನ್ನೋದನ್ನು ನೀವು ಮನಗಾಣಬೇಕಾಗತ್ತೆ. ಕೊಡ್ತಕ್ಕಂಥ ಅಡ್ವೈಸು ನಿಮಗೆ ಎಷ್ಟು ಮಟ್ಟಿಗೆ ಪೂರಕವಾಗಿದೆ ಅನ್ನೋದನ್ನು ಯೋಚನೆ ಮಾಡಬೇಕಾಗತ್ತೆ. ತ್ವರಿತವಾಗಿ ಸಮಸ್ಯೆಯಿಂದ ಹೊರಗೆ ಬರಬೇಕಾಗತ್ತೆ. ಇದು ಯಶಸ್ಸಿನ ಒಂದು ಗುಟ್ ಅಲ್ವಾ. ಸೋ ಥ್ರೋಟ್ ಇದೆ, ಔಷಧಿ ತೊಗೊಂಡ್ರೆ ಏನು, ಔಷಧಿ ಇಲ್ಲದೆ ಫಂಕ್ಷನಲ್ ಫುಡ್ಸ್ ಅಥವಾ ಮನೆ ಮದ್ದುಗಳ ಮುಖಾಂತರವಾಗಿ ನಾವು ಈ ಸಮಸ್ಯೆಯಿಂದ ಹೊರಗೆ ಬರಬೇಕಾದ್ರೆ ಏನೆಲ್ಲ ಪ್ರಾಮಾಣಿಕ ಪ್ರಯತ್ನಗಳನ್ನು ನಾವು ಮಾಡಬೇಕು. ಫಸ್ಟು ಅಂತಹ ಟೈಮಲ್ಲಿ ಕಾದಾರಿರೋ ನೀರಲ್ಲ, ಸುಡುಬಿಸಿ ನೀರನ್ನು ಸ್ವಲ್ಪ 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 ಮೇಲಿಂದ ಮೇಲೆ ನೀವು ಕುಡಿತಕ್ಕಂಥದ್ದು ನಿಮ್ಮ ಒಳಗಿರತಕ್ಕಂಥ ಇರಿಟೇಷನ್ನು, ಮೈಕ್ರೋ ಆರ್ಗ್ಯಾನಿಸಮ್ಸ್ ಆಯ್ತಕ್ಕಂಥ ರೀತಿಯಲ್ಲಿ ಊತ, ಬಾವು ಅಥವಾ ಇನ್ಫ್ಲಮೇಷನ್ ಅಂತ ಏನು ಕರಿತೀವಿ ಅದು ಕಮ್ಮಿ ಆಗಲಿಕ್ಕೆ ಒಂದು ಅದ್ಭುತವಾದಂಥ ಅನುಕೂಲ ಅವಕಾಶ ಆಸ್ಪದ ಒಂದು ಬಿಸಿ ನೀರು ಮಾಡಿಕೊಡುತ್ತೆ. ನಾವು ಯಾವಾಗಲೂ ಪೇಷಂಟ್ಸ್ ಹೇಳ್ತಾ ಇರ್ತೀವಿ ಬಿಸಿನೀರು ಕುಡೀರಿ ಅಂದ ತಕ್ಷಣ, ಹೌದು ಸರ್ ಬೆಳಗ್ಗೆನೇ ಬಿಸಿ ಮಾಡ್ಕೊಂಬಿಟ್ಟೆ, ಕಾದ ಆರಿಸ್ಬಿಟ್ಟು ಮನೆ ಮಂದಿ ಎಲ್ಲ ನಾವು ಅದನ್ನೇ ಕುಡಿತೀವಿ. ಅದು ಕೆಲವೊಂದು ಸಂದರ್ಭದಲ್ಲಿ ನೀರು ಹೈಜೀನಿಕ್ ಪರಿಸ್ಥಿತಿಯಲ್ಲಿ ಇಲ್ಲ ಅಂದಾಗ ಓಕೆ, ಆದರೆ ನಿಮಗೆ ಸೋರ್ ಥ್ರೋಟ್ಗೆ ನೇರವಾಗಿ ಸಂಬಂಧಪಟ್ಟ ಹಾಗೆ ನೀರು ಸಾಕಷ್ಟು ಚರ್ಮ ನಾಲಿಗೆಯ ಒಂದು ಪರಿಸ್ಥಿತಿ ತಡೆಯುವಷ್ಟು ಬಿಸಿ ಬಿಸಿ ಇರಬೇಕು. ನಿಧಾನಕ್ಕೆ ಗುಟುಕು ಗುಟುಕಾಗಿ ಬಿಸಿನೀರನ್ನು ಕುಡಿತಿದ್ದಾಗ ಅದು ತುಂಬ ಒಳ್ಳೆಯದು. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟು, ಪ್ಲೇನ್ ಸಾಲ್ಟ್ ವಾಟರ್ ಗಾರ್ಗ್ಲಿ. ಸಾಲ್ಟ್ ವಾಟರ್ನ ನೀವು ಗಾರ್ಗಲ್ ಮಾಡ್ತಿದ್ದಾಗ ಅಲ್ಲಿ ಕಫ ಏನು ಒಳಗಡೆ ಗಂಟಲಿನ ಒಳಭಾಗದಲ್ಲಿ ಕಫ ಕಟ್ಟಿಕೊಂಡಿರುತ್ತೆ ಅದು ಸಂಪೂರ್ಣವಾಗಿ ಕಿತ್ತು ಹೊರಗೆ ಬರಲಿಕ್ಕೆ ಅವಕಾಶ ಅನುಕೂಲ ಆಸ್ಪದ ಮಾಡಿಕೊಡುತ್ತೆ. ಒಂದು ಒಳ್ಳೆ ರೆಮಿಡಿ ಬೇಕಲ್ಲ ಸರ್ ಈ ಸಮಸ್ಯೆಯಿಂದ ಈಚೆ ಬರಬೇಕು, ನಾಲ್ಕಾರು ತುಳಸಿ ಎಲೆಯನ್ನು ತೊಗೊಳ್ಳಿ, ಅದರಲ್ಲೂ ಸಾಧ್ಯ ಆದರೆ ಕೃಷ್ಣ ತುಳಸಿ ಎಲೆಯನ್ನು ತೊಗೊಳ್ಳಿ, ಚೆನ್ನಾಗಿ ಜಜ್ಜಿ, ಜಜ್ಜಿಬಿಟ್ಟು ಆ ತುಳಸಿ ರಸಕ್ಕೆ ಸ್ವಲ್ಪ ಜೇನುತುಪ್ಪ, ಸ್ವಲ್ಪ ಒಂದೇ ಒಂದು ಚಿಟಿಕೆಯಷ್ಟು ಪಚ್ಚಕರ್ಪೂರ, ಒಂದು ಚಿಟಿಕೆಯಷ್ಟು ಲವಂಗದ ಪುಡಿ, ಲವಂಗದ ಪುಡಿ, ಪಚ್ಚಕರ್ಪೂರ, ಅರಿಶಿನ, ಜೇನುತುಪ್ಪ, ತುಳಸಿ ರಸ, ಈ ಐದನ್ನು ನೀವು ಒಂದು ಫೈನ್ ಬ್ಲೆಂಡ್ ಮಾಡ್ಕೊಳ್ಳಿ. ಅಫ್ಕೋರ್ಸ್ ತುಂಬ ರುಚಿಕರವಾಗಿರೋದ್ರಿಂದ ಜೇನುತುಪ್ಪವನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು, ಅದರಲ್ಲೂ ಹಳೆಯ ಜೇನುತುಪ್ಪವನ್ನು ಹಾಕ್ಕೊಂಡ್ರೆ ಮತ್ತಷ್ಟು ಮಗದಷ್ಟು ಒಳ್ಳೆಯದು ಅಂತ ನಾನು ಹೇಳ್ತೇನೆ. ಈ ಫೈನ್ ಕಾಂಬಿನೇಷನನ್ನು ಒಂದು ಸ್ಪೂನ್ ಪೂರ್ತಿ ಹಾಕಿ ಹಿಂಗೆ ಸೇವನೆ ಮಾಡ್ತಕ್ಕಂಥದ್ದು. ಎಷ್ಟು ಸಲ ತೊಗೊಳ್ಬೇಕು ಸರ್? ಇಫ್ ಯು ಆರ್ ಹೌಸ್ ವೈಫ್ ಅಥವಾ ಹೋಮ್ ಮೇಕರು ಅಥವಾ ಸ್ಟೂಡೆಂಟು ಅಥವಾ ವಯೋವೃದ್ಧರು ಮನೇಲೇ ಇರೋರಾಗಿದ್ದರೆ ಒನ್ಸ್ ಇನ್ ತ್ರೀ ಅವರ್ಸ್ ತೊಗೊಳ್ಳಿ. ಇಲ್ಲ ಸರ್ ನಾನು ಸಾಫ್ಟ್ವೇರು, ಡಾಕ್ಟ್ರು, ಸೆಕ್ಯೂರಿಟಿ ಇನ್ಚಾರ್ಜು, ಪೊಲೀಸು, ಡ್ರೈವಿಂಗು ಈ ಥರದ ಪ್ರೊಫೆಷನಲ್ಸಲ್ಲಿ ನಾನು ಇದ್ದೀನಿ ಅಂದಾಗ ಒಂದು ಪುಟ್ಟ ಡಬ್ಬದಲ್ಲಿ ಹಾಕಿಟ್ಕೊಳ್ಳಿ, ಒಂದು ಸ್ಪೂನ್ ಇಟ್ಕೊಳ್ಳಿ ಗಾಡಿಲೋ ಆಫೀಸಲ್ಲೋ, ಒನ್ಸ್ ಇನ್ ತ್ರೀ ಅವರ್ಸ್ ಒಂದು ಸೇವನೆ ಮಾಡ್ತಾ ಬನ್ನಿ, ಆರೋಗ್ಯಕ್ಕಿಂತ ಮಿಗಿಲಾದದ್ದು ಯಾವುದೂ ಇಲ್ಲ ಅಲ್ವಾ. ಸೊ ಈ ಥರದ ಒಂದು ಸಿಂಪಲ್ ಟೆಕ್ನಿಕ್ನ ನೀವು ಫಾಲೋ ಮಾಡ್ತಾ ಬನ್ನಿ. 3 to 5 ಡೇಸಲ್ಲಿ ಹಿಂಗೆ ಮಾಯ ಆಗಬೇಕು ನೋಡಿ ನಿಮ್ಮ ಥ್ರೋಟ್ ಇರಿಟೇಷನ್. ಬಿಸಿನೀರನ್ನು ಮೇಲಿಂದ ಮೇಲೆ ಕುಡಿತಕ್ಕಂಥದ್ದು, ಈಗ ಹೇಳ್ತಕ್ಕಂತಹ ಕಾಂಬಿನೇಷನ್ನ ಒಂದು ಸಿದ್ಧ ಔಷಧಿ ಮನೆ ಮದ್ದಾಗಿ ನೀವೇ ತಯಾರು ಮಾಡಿಕೊಂಡು ಮಾಡಿಕೊಡಿ. ಆ್ಯಂಡ್ ದ ಬೆಸ್ಟ್ ಗಿಫ್ಟ್ ವಾಟ್ ಯು ಕ್ಯಾನ್ ಗಿವ್ ನಿಮ್ಮ ಮನೆ ಮಕ್ಕಳಿಗೆ,
ನಿಮ್ಮ ಮನೆ ಹಿರಿಯರಿಗೆ ಅಥವಾ ನೀವು ಹಿರಿಯರಾಗಿದ್ದರೆ ಮಕ್ಕಳಿಗೆ, ಮಡದಿ ಆಗಿದ್ದರೆ ಪತಿಗೆ, ಪತಿ ಆಗಿದ್ದರೆ ಸತಿಗೆ ಕೊಡ್ಬೋದಂಥ ಅತ್ಯುತ್ತಮವಾದಂತಹ ಪುಟ್ಟ ಗಿಫ್ಟ್ ಮನೆಯಲ್ಲಿ ಅಂದರೆ ಶ್ರೇಷ್ಠವಾದಂತಹ ಮನೆ ಮದ್ದು. ಮನೆ ಮದ್ದಿನ ಮುಖಾಂತರ ಒಂದು ದುಡ್ಡು ಉಳಿಯುತ್ತೆ, ಎರಡನೇದು ತಾಜಾ ಔಷಧಿಯನ್ನು ಅಲ್ಲೇ ತಯಾರು ಮಾಡಿ ಕೊಡ್ತೀರಾ, ಮೂರನೇದು ಅನುಭೂತ ಯೋಗಗಳು ಅಂತ ಕರಿತೀವಿ. ಅನುಭೂತ ಯೋಗ ಅಂದರೆ ಟೈಮ್ ಟೆಸ್ಟೆಡ್, ದಟ್ ಈಸ್ ದ ರೀಸನ್ ವೈ ಇಟ್ ಹ್ಯಾಸ್ ಟು ಬಿ ಟ್ರಸ್ಟೆಡ್ ಅಂತಕ್ಕಂಥ ಮಾತು ಹೇಳ್ತೀವಿ. ಇದರ ಪುಟ್ಟ ಪುಟ್ಟ ಬದಲಾವಣೆಗಳನ್ನ ಮಾಡಿಕೊಂಡ್ರೆ ಎಂಥದ್ದೇ ಸಮಸ್ಯೆ ಇದ್ರೂ ಕೂಡ ಕಿಚನ್ ಇಸ್ ದ ಬಿಗ್ಗೆಸ್ಟ್ ಫಾರ್ಮಸಿ, ನಿಜವಾದ ದೊಡ್ಡ ಔಷಧೀಯ ವಿಜ್ಞಾನ ಅಡುಗೆ ಮನೆಯಲ್ಲಿದೆ ಅಂದರೆ ತಪ್ಪಾಗಲಾರ್ದು. ಇನ್ನೇನು ಸೋರ್ ಥ್ರೋಟ್ ಇದೆಯಾ, ಗಂಟಲು ತುಂಬ ಕಿರಿಕಿ ಅನಿಸ್ತಾ ಇದೆಯಾ, ಇವತ್ತು ಹೇಳ್ತಕ್ಕಂಥ ರೆಮಿಡೀಸ್ನ ಬಳಸ್ಕೊಳ್ಳಿ, ಸ್ವಸ್ಥವಾಗಿ ಸದಾಕಾಲ ಇರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇಂದಿನ ಕಂತನ್ನು ಮುಗಿಸ್ತಾ ಇದ್ದೀನಿ. ಇನ್ನು ಅನೇಕ ಸಮಸ್ಯೆಗಳು, ಅನೇಕ ಪರಿಹಾರಗಳು, ವಾಪಸ್ ಬರ್ತೀನಿ, ಕಾಯ್ತಾ ಇರಿ. ನಮಸ್ಕಾರ.